ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ ಹೇಳು ಚಲ್ವೇ. ಅದು ನಮ್ಮಿಂದ ನಿಮ್ಗೆ ಏನಾರ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ. ನಿನ್ನಿಂದ ನನಗ್ ಬೇಜಾರ? ಯಾಕಾಗಿ ಹೇಳ್ತಿದ್ಯಾ? ಸಂತೋಷ್ ಬಾವ ಭಾವನಾ ಅಕ್ಕನ ವಿಚಾರಕ್ಕೆ ನಿಮ್ಗೆ ಒಡ್ದಿದ್ದು ಬೈದಿದ್ದು ಕೇಳಿ ತುಂಬಾ ಬೇಜಾರಾಯ್ತು. ನನ್ನ ವೆಂಕಿ ವಿಚಾರಕ್ಕೂ ನಿಮ್ಗೆ ಹಂಗೆ ಅಂದಿರ್ಬೋದು ಅಂತ ಅನಿಸ್ತೈತೆ. ಅದಕ್ಕೆ ಹಾಗೆಲ್ಲ ಏನೂ ಇಲ್ಲ ಚಲ್ವಿ, ನಮ್ಮನೆಯವ್ರು ಇರೋದೇ ಹಾಗೆ. ನಿನ್ಗೆ ಇದೆಲ್ಲ ಹೊಸ್ತಲ್ವಾ, ಅದಕ್ಕೆ ಹೀಗೆ ಅನಿಸ್ತಿದೆ. ಹೋಗ್ತಾ ಹೋಗ್ತಾ ನಿನಗೂ ಅಭ್ಯಾಸ ಆಗತ್ತೆ. ಅದನ್ನ ಸಹಿಸ್ಕೊಳಕ್ಕಾಗಿಲ್ಲ ಅಕ್ಕ. ಏನ್ ಮಾಡೋಕ್ಕಾಗತ್ತೆ ಚಂದ್ರ? ಬದುಕಲ್ಲಿ ಕೆಲವೊಂದು ಹೊಂದಾಣಿಕೆಗಳನ್ನ ಮಾಡ್ಕೊಂಡ್ರೆ ಮಾತ್ರ ಸಂಬಂಧಗಳನ್ನ ಉಳಿಸ್ಕೊಳ್ಳೋದಿಕ್ಕಾಗತ್ತೆ. ಆದ್ರೆ ಆ ಹೊಂದಾಣಿಕೆಗೋಸ್ಕರ ಎಷ್ಟೋ ಸಲ ನಮ್ಮ ವೈಯಕ್ತಿಕ ಖುಷಿನ ಬಲಿ ಕೊಡ್ಬೇಕಾಗತ್ತೆ. ನಮ್ಮ ಇಷ್ಟ ಕಷ್ಟಗಳನ್ನ ಪಕ್ಕಕ್ಕಿಡ್ಬೇಕಾಗತ್ತೆ. ನಮ್ಮ ಬೇಕು ಬೇಡಗಳನ್ನ ಲೆಕ್ಕಕ್ಕೆ ತಗೊಳ್ಳದೆ ಇರಬೇಕಾಗತ್ತೆ. ಆದ್ರೆ ಏನು ಮಾಡೋಕ್ಕಾಗಲ್ಲ. ನನ್ನ ಮನೆ, ನನ್ನ ಕುಟುಂಬ, ನನ್ನ ಸಂಬಂಧ ಅಂತ ಬಂದಾಗ ಅನುಸರಿಸ್ಕೊಂಡು ಹೋಗೋದು ಅನಿವಾರ್ಯ ಆಗತ್ತೆ. ನಂಗೆ ಕೆಲವು ಸಲ ಅನಿಸ್ತದೆ ನೀವು ಎಷ್ಟು ಒಳ್ಳೆಯವರು, ನೀವೆಲ್ಲರೂ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತೀರ. ಆದರೆ ಈ ಮನೆ ಕೆಲವರು ನಿಮ್ಮನ್ನು ಸರಿಯಾಗಿ ಮಾತಾಡ್ಸೋಕ್ಕೇ ಇಲ್ಲ, ಅದು ಇನ್ನೂ ಬೇಜಾರಾಯ್ತದೆ. ಅದಕ್ಕೆ ಅಲ್ವ ಚಲ್ವಿ ಇದನ್ನ ಸಂಸಾರ ಸಾಗರ ಅಂತ. ಎಷ್ಟು ಒಳ್ಳೆಯವರು, ಅವರು ಓರ್ಗಿತ್ತೆ ಅಂತ ಅನ್ಸಕ್ಕೇ ಇಲ್ಲ. ಸ್ವಂತ ಒಡ ಉಡ್ದೋಳ್ ತರ ಮಾತಾಡಿಸ್ತಾರೆ. ದೇವ್ರೆ ಅವ್ರಿಗೆ ಒಳ್ಳೇದು ಮಾಡಪ್ಪ. ನಿಮ್ಗೇನಾದ್ರು ಹೇಳದ್ರ? ಇಲ್ಲ ಕಲ. ಏನ್ ಗೌಡ್ರೆ, ಒಬ್ನೇ ಮಾತಾಡ್ತೀವಿ, ನೀವ್ ನೋಡಿದ್ರೆ ಡಲ್ಲ ಕೂತಿದ್ದೀರಲ್ಲ, ಯಾಕೆ? ನೆನ್ನೆ ನಿಮ್ ಅದಕ್ಕೆ ಸಿಕ್ಕಿದ್ರು ಕಲ. ಅದಕ್ಕೆ ಸಿಕ್ಕಿದ್ರ? ಹೇಳ್ಕಂಡ್ರ? ಆದ್ರೆ ನನ್ಗಿನ್ನೂ ಗೊತ್ತಿಲ್ಲ ಕಲ. ಆದ್ರೆ ನಿನ್ನೆ ನಾನು ಹೋಗೋದು ಸ್ವಲ್ಪ ತಡ ಆಗಿದ್ರು, ನಾನು ಕಟ್ಟಿರೋ ತಾಳಿನ ಕಿತ್ತೆಸ್ಟ್ ಬಿಡ್ತಿದ್ರು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.